ನಾವು ಮುಳ್ಬಾಗ್ಲು ತಾಲೂಕು ಕೋಲಾರ ಡಿಸ್ಟ್ರಿಕ್ಟಿಂದ. ಇವಾಗಲೂ ಪ್ರತಿ ದೀಪಾವಳಿಗೆ ಚಿಕ್ಕಮಗಳೂರಿಗೆ ಹೋಗಿ ಮಲ್ಲೆನಹಳ್ಳಿಯಿಂದ ದೇವಿರಮ್ಮ ಬೆಟ್ಟ ಹತ್ತಾ ಇದ್ದೀವಿ. ಇದು ನಮ್ಮದೊಂದು 4th year ಅನಿಸುತ್ತೆ. 2 ವರ್ಷ ಕೋವಿಡಿಂದ ಹತ್ತಕ್ಕಾಗಿರಲಿಲ್ಲ, ಬಟ್ ಈ ಸತಿ ಅಂತೂ ಫುಲ್ಲು ಇನ್ಸ್ಟಾಗ್ರಾಮ್ ರೀಲ್ಸು ಅದು ಇದು ಅಂತೆಲ್ಲ ಬಂದು ಫುಲ್ಲು ಹೆವಿ ರಶ್ ಆಗೋಗಿತ್ತು. ಏನು ಅಂದರೆ, ನಾವು ಬೆಳಗ್ಗೆ ಇಲ್ಲಿ ಒಂದು 10 ಗಂಟೆಗೆ ನಮ್ಮೂರು ಬಿಟ್ವಿ. ನಮ್ಮೂರು ಬಿಟ್ಟು ಬೆಂಗಳೂರಿಗೆ ರೀಚ್ ಆಗಿ ಬೆಂಗಳೂರಿಂದ ಹಾಸನ್ಗೆ ಹೋಗಿ, ಹಾಸನ್ಗೆ ಹೋಗೋ ಟೈಮ್ಗೆ ಕತ್ಲಾಗೋಗಿತ್ತು. ಮತ್ತು ಹಾಸನಿಂದ ಚಿಕ್ಕಮಗಳೂರಿಗೆ ಹೋಗಿ ಅಲ್ಲಿಂದ ಮಲ್ಲೇನಹಳ್ಳಿಗೆ ಒಂದು ಬಸ್ ಹಿಡ್ಕೊಂಡು ಮಲ್ಲೇನಹಳ್ಳಿಗೆ ರೀಚ್ ಆಗೋ ಪಟ್ಗೆ 1 o'clock ಆಗಿತ್ತು. ಮತ್ತು ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಟ್ರೆಕ್ಕು, ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಟೈಮು ಇವಾಗ 1:30. ಗೋಪ್ರೋಯಿಂದ ವೀಡಿಯೋ ರೆಕಾರ್ಡ್ ಮಾಡಿದ್ರೆ ಏನು ಕಾಣಿಸಲ್ಲ ಅಂತ ಅಲ್ಲಲ್ಲಿ ಅಲ್ಲಲ್ಲಿ ಫೋನಲ್ಲಿ ರೆಕಾರ್ಡ್ ಮಾಡಿರೋ ವೀಡಿಯೋಸ್ ಹಾಕ್ತೀನಿ. ಮತ್ತು ಬೆಳಗ್ಗೆ ಅಲ್ಲಿ ರೀಚ್ ಆಗೋದ್ಮೇಲೆ ಚೆನ್ನಾಗಿರತ್ತೆ ವ್ಯೂ ಎಲ್ಲ. ಅಲ್ಲಿಂದ ಗೋಪ್ರೋ ರೆಕಾರ್ಡ್ ಮಾಡೋಣ ಅಂದ್ಕೊಂಡು ಇವಾಗ ಅಲ್ಲಲ್ಲಿ ಅಲ್ಲಲ್ಲಿ ಮೊಬೈಲ್ ವೀಡಿಯೋಸ್ ಹಾಕ್ತಾಯಿದ್ದೀನಿ. ನೋಡಿ, ಎಂಜಾಯ್ ಮಾಡಿ. ಈ ಟ್ರೆಕ್ ಬಂದು ಮಲ್ಲೇನಹಳ್ಳಿಯಿಂದ ಸ್ಟಾರ್ಟು, ಒಂದು 10 kilometer ಟ್ರೆಕ್ ಇದೆ. ಇದೆಲ್ಲ ನಾವು ಬರಿಗಾಲಲ್ಲೇ ಹತ್ತಬೇಕು. ಬರಿಗಾಲಲ್ಲೇ ಯಾಕೆ ಅಂದರೆ ಇಲ್ಲಿ ಇದೊಂದು ಫುಲ್ ಪವರ್ಫುಲ್ ಬೆಟ್ಟ ಅಂತ ದೇವಸ್ಥಾನ ಇದೆ ಅಂತ ಒಂದು ರೀಸನ್ನು. ಇನ್ನೊಂದು ರೀಸನ್ನು ಅಂದರೆ ಇದು ಫುಲ್ಲು ಜಾರುತ್ತೆ ಬೆಟ್ಟ ಮಳೆ ಬಂದು, ಮತ್ತು ಸ್ಟೀಪ್ ಜಾಸ್ತಿ ಇರೋದ್ರಿಂದ ಯಾವುದೇ ಶೂ ಚಪ್ಪಲಿ ಎಲ್ಲ ಗ್ರಿಪ್ ಸಿಗಲ್ಲ, ಹಾಕ್ಕೊಂಡ್ರು ಜಾರು ಬೀಳ್ತಾರೆ ಇರ್ತಾರೆ. ಅದಕ್ಕೆ ಎಲ್ಲರೂ ಬರಿಗಾಲಲ್ಲೇ ಹತ್ತಾರೆ. ನಾವು 4 ವರ್ಷದಿಂದ ಬರಿಗಾಲಲ್ಲೇ ಹತ್ತಾ ಇದ್ದೀವಿ. ಈ ಸತಿ ನಾವು 4 ಜನ ಬಂದಿದ್ದೀವಿ. ಬೆಳಗ್ಗೆ ಆದಮೇಲೆ ಎಲ್ಲರನ್ನೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಸೊ ನೋಡಿ, ಬೆಳಗ್ಗೆ ಆಗಿದೆ, ಎಷ್ಟು ಚೆನ್ನಾಗಿದ್ದಾರೆ ಅಂತ ನೀವೇ ನೋಡಿ. ಹತ್ರ ಹತ್ರ 1 to 1.5 lakh ಜನ ಮೇಲೆ ಹತ್ತಾರೆ ಬೆಟ್ಟನ ಒಂದೇ ದಿನ. ಅದು ಒಂದೇ ದಿನ ಬಿಡೋದ್ರಿಂದ ಎಲ್ಲೆಲ್ಲಿಂದನೂ ಬರ್ತಾರೆ. ಇವಾಗ ಬೇರೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಎಲ್ಲ ಕಡೆಯಿಂದ ಫುಲ್ ರೀಚ್ ಆಗೋಗಿ ಜನ ಅಂತೂ ಸಿಕ್ಕಾಪಟ್ಟೆ ಆಗೋಗಿದ್ದಾರೆ. ಮೊದಲೆಲ್ಲ ಹಿಂಗಿರ್ತಿರಲಿಲ್ಲ. ಆದರೂ ನಾವು ಎಷ್ಟೋ ಕಷ್ಟ ಬಿದ್ದುಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ಮಿಸ್ ಆಗೋಗಿದ್ದಾರೆ. ಎಲ್ಲಾದರೂ ಸಿಗ್ತಾರೆ ಸೆಂಟ್ರಲ್ಲಿ.
ನಾವೆಲ್ಲ ಯಾಕೆ ಬರ್ತೀರಿ ಅಂದರೆ ವರ್ಷಕ್ಕೊಂದೇ ದಿನ ಬಿಡೋದು ಬೆಟ್ಟ ಹತ್ತಕ್ಕೆ. ಈ ರೇಂಜಸ್ ಅಂತೂ ಸಖತ್ತಾಗಿರುತ್ತೆ, ಫುಲ್ ಗ್ರೀನರಿ. ಚಂದ್ರದ್ರೋಣ ಮೌಂಟೇನ್ ರೇಂಜಸ್ಸಲ್ಲಿ ಇದೊಂದು ಬೆಸ್ಟ್ ವ್ಯೂ ಅನಿಸುತ್ತೆ ಈ ಕಡೆಯಿಂದ ನೋಡಿದ್ರೆ. ಅದಕ್ಕೆ ನಾವು ಬರ್ತಾ ಇದ್ದೀವಿ ಪ್ರತಿ ಸತಿ. ಅದು ಬರಿಗಾಲಲ್ಲಿ ಬಂದು ಒಂದು 15 ಕಿಲೋಮೀಟರ್ ಟ್ರೆಕ್ ಮಾಡ್ತೀವಿ ಮಲೆನಳ್ಳಿಯಿಂದ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಬೆಳಗ್ಗೆ ಹೊತ್ತೆಲ್ಲ ಬಂದರೆ ಅಂತೂ ಆ ರಷಲ್ಲಿ ತಗಲಾಕ್ಕೊಂಡು ಆಗೋದೇ ಇಲ್ಲ. ಅದಕ್ಕೆ ನಾವು ನೈಟೇ ಸ್ಟಾರ್ಟ್ ಮಾಡಿಬಿಡ್ತೀವಿ, ಒಂದು ಮಿಡ್ನೈಟಿಂದ ಕರೆಕ್ಟಾಗಿ ಅರ್ಲಿ ಮಾರ್ನಿಂಗ್ ಸನ್ರೈಸ್ಗಿನ್ನ ಮುಂಚೆ ಮೇಲೆ ಬಂದು ದರ್ಶನ ಮುಗಿಸ್ಕೊಂಡು ಮತ್ತೆ ನೇಚರ್ನ ಎಂಜಾಯ್ ಮಾಡಿಕೊಂಡು ಹೊರಡ್ತೀವಿ. ಇದು 4 ವರ್ಷದಿಂದ ನಾವು ಮಾಡ್ಕೊ ಬಂದಿದ್ದೀವಿ. ಪ್ರತಿ ಸತಿನೂ ಬರ್ತಾಯಿದ್ದೀವಿ, ಬರ್ತಾನೆ ಇರ್ತೀವಿ ಅನಿಸುತ್ತೆ. ಯಾವ ದೇವರ ಅನುಗ್ರಹ. ಹೆಂಗೆ ತೋ ನಿಮ್ಮ ಎಕ್ಸ್ಪೀರಿಯನ್ಸ್? ಏನ್ ಸ್ಯಾಂಡ್ವಿಚ್? ನೋಡಿಪ್ಪ ನೀಲ ಕುರಿಂಜಿ ಹೂವ ಗಿಡ. ಸೊ ಅಂತೂ ಇಂತೂ ನಮ್ಮ ಬಾಯ್ಸ್ ಕೂಡ ಸಿಕ್ಕಿದ್ರು ನೋಡಿ. ಇವರೇ ನಮ್ಮ ಬಾಯ್ಸ್ ಎಲ್ಲ 4 ಜನ ಟೋಟಲು. ಮೊದಲೆಲ್ಲ ಒಂದು 10 ಜನ 15 ಜನ ಎಲ್ಲ ಬಂದಿದ್ದೀವಿ. ಬಟ್ ಈ ಸತಿ ಯಾಕೆ 10 ಜನ ಬಂದಿಲ್ಲ ಅಂದರೆ, ನಾವೇ ಎಷ್ಟು ಕಮ್ಮಿ ಜನ ಇರ್ತೀರೋ ಅಷ್ಟು ಮೇಂಟೈನ್ ಮಾಡೋದು ಈಸಿ. ನಾವು ಈ ಸತಿ ಅಂತೂ ಬಸ್ಸಲ್ಲೇ ಬಂದ್ವಿ. ಎಲ್ಲ 1300-1400 ಬಜೆಟಲ್ಲಿ ನಮ್ಮ ಟ್ರಿಪ್ಪೇ ಮುಗಿಸ್ಕೊಬಿಡ್ತಾ ಇದ್ದೀವಿ. ತುಂಬ ಜನ ಬಂದರೆ ಅಂತೂ ಸ್ಟೇ ಮಾಡಬೇಕಾಗತ್ತೆ. ಇಷ್ಟು ಜನ ನಾ ಎಲ್ಲಿ ಸ್ಟೇ ಮಾಡೋದು? ಅದು ಫುಲ್ ದೀಪಾವಳಿ ಹಬ್ಬ ಅಲ್ಲಂತೂ ಇವಾಗೆಲ್ಲ ಲಾಡ್ಜ್ಗಳು ಹೋಮ್ ಸ್ಟೇಗಳು ಎಲ್ಲ ಫುಲ್ ಕಾಸ್ಟ್ಲಿಯಾಗಿ ಹೋಗಿದ್ದಾವೆ. ಆದ್ದರಿಂದ ನಾವು ಎಷ್ಟು ಕಮ್ಮಿ ಜನ ಆದರೂ ಅಷ್ಟೇ, ಯಾರನ್ನೂ ಫೋರ್ಸ್ ಮಾಡಿದ್ದೀರಾ, ಯಾರಿಗೆ ಇಷ್ಟ ಇದೆಯೋ ಅವ್ರನ್ನೇ ಕರ್ಕೊಂಡು ಬಂದಿದ್ದೀವಿ. ಸೊ ಎಂಜಾಯ್ ಮಾಡಿರಿ ನೇಚರ್ನ ಎಲ್ಲ.
ಅಲ್ಲಿಗೆ ಹೋಗ ಅಂತ ಚಿಕ್ಕಮಗಳೂರಿಗೆ ಅರ್ಜೆಂಟ್ ಅರ್ಜೆಂಟ್ ನಿಮಗೆ. ಸೊ ಫೈನಲಿ ಮಲ್ಲೇನಹಳ್ಳಿಯಿಂದ ಯಾದ್ರದ ಮಾಣಿಕ್ಯದಾರವರೆಗೂ ಬಂದ್ಬಿಟ್ಟಿದ್ದೀವಿ ಸಕ್ಸಸ್ಫುಲಿ. ನಮ್ಮ ಬಾಯ್ಸ್ಗೆಲ್ಲ ಇಂಜುರಿ ಏನಾಗಿಲ್ಲ ಅಷ್ಟೊಂದು. ಇಲ್ಲಿ ನಮ್ಮ ಬಾಯ್ಸಲ್ಲಿ ಸೌತೆಕಾಯಿ ತಿನ್ನಕ್ಕೆ ಹೋಗ್ಬಿಟ್ಟಿದ್ರು. ಏ ಸೌತೆಕಾಯಿ ತಿನ್ನೋ ಬಾಯ್ಸ್ ನೋಡಿ ಇಲ್ಲಿ ಮಾಣಿಕ್ಯದಾರ ಆಮೇಲೆ ಹಾಂ ಲೇಸ್ ಎಲ್ಲ ಬೇಡ. ಎಲ್ಲ ವಿಡಿಯೋ ನೋಡಿ ನೋಡಿ ಇದೆಲ್ಲ ದತ್ತಪೀಠ ಶಾಪ್ಸ್ ding ding ding.